ಮಾನ್ಯ ಸಭಾಧ್ಯಕ್ಷರೇ, ಈ ದಿನ ನನಗೆ 1919 ಮತ್ತು 20ನೇ ರೈಲ್ವೆ ಬಜೆಟ್ ಪರವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆ ಮತ್ತು ನರೇಂದ್ರ ಮೋದಿ ಸಾಹೇಬರ ನೇತೃತ್ವದಲ್ಲಿ ಕೇಂದ್ರ ಮಂತ್ರಿಗಳಾದಂಥ ರೈಲ್ವೆ ಮಂತ್ರಿಗಳಾದಂಥ ಪಿಯೂಷ್ ಗೋಯಲ್ ಮತ್ತು ಸುರೇಶ್ ಅಂಗಡಿರವರಿಗೆ ಅನಂತ ಅನಂತ ಧನ್ಯವಾದಗಳು. ಅಂದರೆ ಅಧ್ಯಕ್ಷರೇ, ಈ ದಿನ ಏನು ನಮ್ಮ ಕರ್ನಾಟಕದ ಹಿಂದೆ ಅತಿ ಶ್ರೀಮಂತ ಜಿಲ್ಲೆ, ಈಗ ಅತಿ ಬರಪೀಡಿತ ಜಿಲ್ಲೆಯಲ್ಲಿ ಒಂದಾದಂಥ ಕೋಲಾರದಿಂದ ನಾನು ಸ್ವತಂತ್ರ ನಂತರ ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿ ಬಂದಿದ್ದೇನೆ. ನಮ್ಮ ಕರ್ನಾಟಕದವರೇ ಆದಂಥ ಮಂತ್ರಿಗಳಿದ್ದರು, ಹಿಂದೆ ಇವತ್ತೇನು ವಿರೋಧ ಪಕ್ಷದಲ್ಲಿದ್ದಾರೆ, ಆ ಮಂತ್ರಿಗಳಿದ್ದರು, ಆ ಮಂತ್ರಿಗಳಿಗೆ ಆಡಳಿತ ಪಕ್ಷದಲ್ಲಿದ್ದಾಗ ಆ ಜಿಲ್ಲೆಗೆ ಕೆಲಸ ಮಾಡಬೇಕು, ದೇಶದ ಕೆಲಸ ಮಾಡಬೇಕು ಅಂತೇಳಿ ಇಚ್ಛಾಶಕ್ತಿ ಇಲ್ಲ ಅಂದರೆ ಯಾವುದೇ ರೀತಿಯಾದಂಥ ಕೆಲಸ ಆಗಲ್ಲ. ಅದಕ್ಕೆ ಉದಾಹರಣೆ ನಮ್ಮ ಕೋಲಾರ. ಯು ಪಿ ಎ ಸರ್ಕಾರ ಇದ್ದಾಗ ಕರ್ನಾಟಕ ಮತ್ತು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ಪ್ರತಿಯೊಂದು ರೈಲ್ವೆ ಬಜೆಟಲ್ಲೂ ಈ ರಾಜ್ಯಕ್ಕೆ ಇಷ್ಟು ರೈಲ್ವೆ ಮಾರ್ಗ, ಆ ರಾಜ್ಯಕ್ಕೆ ಇಷ್ಟು ರೈಲ್ವೆ ಮಾರ್ಗ ಅಂತ ಹೇಳಿ ಎಲ್ಲ ನಾಮಫಲಕಗಳನ್ನು ಹಾಕ್ಕೊಂಡು ಬೋರ್ಡ್ಗಳು ಹಾಕ್ಕೊಂಡು ಗುದ್ದಲಿ ಪೂಜೆಗಳು ಮಾಡಿದರು. ಯಾವುದೇ ಒಂದು ರೈಲ್ವೆ ಯೋಜನೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಆದರೆ ಇವತ್ತೇನು ಅವರು ಯಾವುದೇ ರೈಲ್ವೆ ಯೋಜನೆಗಳು ತಂದಿಲ್ಲ. ವೈಟ್ಫೀಲ್ಡ್ ಇಂದ ಕೋಲಾರ್ಗೆ ಮಾಡ್ತೀನಿ ಅಂತ ಹೇಳಿದ್ರು, ಮುಳುವಾಗಲು ಮಾರ್ಗವಾಗಿ ಕಡಪಕ್ಕೆ ಮಾಡ್ತೀನಿ ಅಂತ ಹೇಳಿದ್ರು, ಮತ್ತೆ ಶ್ರೀನಿವಾಸ್ಪುರಕ್ಕೆ ಮಾಡ್ತೀರಿ ಅಂತ ಹೇಳಿದ್ರು, ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರು, ಯಾವುದು ಮಾಡಿಲ್ಲ. ಅದಕ್ಕೋಸ್ಕರ ಅವರು ಯು ಪಿ ಎ ಸರ್ಕಾರ ಏನಿತ್ತು ಹಿಂದೆ ಅವರು ಎಲ್ಲ ಏನು ಘೋಷಣೆಗಳು ಮಾಡಿದ್ರು ಅದನ್ನೆಲ್ಲ ಆ ಘೋಷಣೆಯಾಗಿ ಉಳಿದಿದೆ ಹೊರತು ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಆದರೆ ನಮ್ಮ ನರೇಂದ್ರ ಮೋದಿ ಸಾಹೇಬರ ಸರ್ಕಾರದಲ್ಲಿ ಹಿಂದೆ ಏನು ನಮ್ಮ ಸುರೇಶ್ ಕನ್ಕ್ಲೂಡ್ ಕೈಂಡ್ಲಿ ಬಿಕಾಸ್ ವಿ ಆರ್ ಗೆಟಿಂಗ್ 3 ಮಿನಿಟ್ಸ್ ಟು ರೈಲ್ವೆ ಮಂತ್ರಿಗಳಾಗಿದ್ರು, ಮತ್ತೆ ನಮ್ಮ ಪಿಯೂಷ್ ಗೋಯಲ್ ಸಾಹೇಬರು ರೈಲ್ವೆ ಮಂತ್ರಿಗಳಾಗಿದ್ರು, ಸುರೇಶ್ ಅಂಗಡಿ ಅವರು ರೈಲ್ವೆ ಮಂತ್ರಿಗಳಾಗಿದ್ರು, ಥ್ಯಾಂಕ್ ಯು. ಅವರೆಲ್ಲ ಸಿಗ್ನಲ್ ಫ್ರೀ ರೈಲ್ವೆ ಮಾರ್ಗ, ಅಂಡರ್ ಪಾಸ್, ಆರ್ ಯು ಬಿ ಇದ್ದಿದ್ದನ್ನ ಆರ್ ಓ ಬಿ ಅಂತ ಮಾಡಿದ್ದಾರೆ, ಎಷ್ಟೋ ಒಂದು ಆಕ್ಸಿಡೆಂಟ್ಗಳಾಗ್ತಾ ಇದ್ದಿದ್ದನ್ನ ನಿಲ್ಲಿಸಿದ್ದಾರೆ. ಮತ್ತೆ ಹಿಂದೆ ರೈಲುಗಳು ಬರಬೇಕಾದ್ರೆ ತುಂಬಾ ಲೇಟ್ ಆಗಿ ಬರ್ತಾ ಇತ್ತು, ಯಾವುದೇ ಸಮಯ ನಿಗದಿ ಇರ್ತಾ ಇರಲಿಲ್ಲ. ಆದ್ರೆ ಈಗ ಸಮಯಕ್ಕೆ ರೈಲುಗಳು ಬರ್ತಾ ಇದ್ದಾವೆ, ಮತ್ತೆ ಸ್ವಚ್ಛತೆ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಿದ್ದಾರೆ. ಅದೂರ್ ಪ್ರಕಾಶ್ ಜೀ,